ಸಾಕು ಕೊಟ್ಟಾದ್ಮೇಲೆ ಹೇಳ್ತೀನಿ ನಾವು ನೋಡ್ರಿ ಅವ್ರ ಸಲಹೆ ಮಾಡಬಹುದು ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನ ಆಗಬಾರದು ಅಂತ ನಾನು ಒಪ್ತೇನೆ ಬೇರೆಯವರು ಒಪ್ತಾರೆ ಆ ರೀತಿ ಮಾತಾಡಿರ್ಬೋದು ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ ಏನು ರೀ ತಪ್ಪಾಗ್ತದೆ ಕೇಳಬಾರ್ದ ನಾವು ಏನು ನಾವು ಕೇಳಿದ್ದೆ ತಪ್ಪಾಗ್ತದೆ ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದ್ದೇ ಕ್ರಮ ಬಂದರೂ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ ವಾರ್ನಿಂಗ್ ನಾನು ಕೇಳ್ತೀನಿ ರೀ ನಾನು ನಾನೇ ರಾಜಣ್ಣ ರಾಜಣ್ಣನೇ ನಾನು ಐ ಆಮ್ ನಾಟ್ ಫಾರ್ ಪವರ್ ಅಧಿಕಾರಕ್ಕೆ ಅಂಟಿ ಬೆಳೆದಾಗಬೇಕು ಬಾಯಿ ಬೀಗ ಎಲ್ಲರೂ ಹಾಕ್ಕೋಬೇಕು ಎಲ್ಲರೂ ಹಾಕ್ಕೊಂಡ್ರೆ ನಾವು ಹಾಕೊಳ್ತೀವಿ ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋವೇ ಅಲ್ಲಿದ್ದಾರೆ ನೋಡಪ್ಪ ಎಲ್ಲರೂ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ ಎಲ್ಲರೂ ಸುಮ್ಮನೆ ಇಲ್ದಾಗ ಅವ್ರು ಹೇಳೋಕ್ಕೆ ಬಿಟ್ಬಿಟ್ಟು ಈಗ ಆಯ್ತು ರೀ ಈಗ ಸಿದ್ದರಾಮಯ್ಯನವರನ್ನು ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ಬರು ಅಭಿಪ್ರಾಯ ವ್ಯಕ್ತಪಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದ ಕೇಳ್ಕೊಂಡು ಸುಮ್ಮನೆ ಆಗ್ತದೆ ಆಗ್ತದೇನ್ರಿ ಏನು ಅವ್ರು ಮಾಡಿದ್ರೇನ್ರಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಇಲ್ಲಿನ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋದು ಆಗಿದ್ದರೆ ಸ್ವಾಮಿಗಳು ಹೇಳ್ದಂಗೆ ಮುಖ್ಯಮಂತ್ರಿಗಳು ಮಾಡೋದಾಗಿದ್ದರೆ ಶಾಮನೂರು ಶಿವಶಂಪುಕರಪ್ಪನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಹೇಳ್ತಾರೆ ಈಗ ನಮ್ಮ ಸಮುದಾಯ ಸ್ವಾಮಿಗಳು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಿ ಅಂತಾರೆ ಏನು ಸ್ವಾಮಿಗಳು ಹೇಳ್ದಂಗೆಲ್ಲ ಮಂತ್ ಮುಖ್ಯಮಂತ್ರಿಗಳು ಮಾಡೋಕ್ಕಾಗ್ತದ ಇದೆಲ್ಲ ಆ ಹೇಳಿಕೆ ಹಿಂದೆ ಅದು ಮಾಡಿರ್ತಕ್ಕಂಥ ಹೇಳಿಕೆ ಅದು ಅಲ್ಲಿ ಏನು ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಹೇಳಿದ್ದೆ ಯಾರಿದ್ದಾರೆ ಸರ್ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ ನನಗೆ ಏನು ಹೇಳಿಕೆ ಬಂತು ಯಾರು ಹೇಳೋರು ಅವ್ರ ಬಗ್ಗೆ ಹಿಂದೆ ಇರೋರಿಗೆಲ್ಲ ನಾನು ಮೈಕ್ರೋಸ್ಕೋಪ್ ಹಾಕಿ ನೋಡೋಕ್ಕಾಗ್ತದ